ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಭೂಮಿಕಾ. ಕನ್ನಡದಲ್ಲಿ ಕೆಮಿಸ್ಟ್ರಿ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಸೊ ಎಲ್ಲರೂ ಕೂಡ ಎಕ್ಸಾಮ್ ಟೆನ್ಷನ್ಸಲ್ಲಿ ಇರ್ತೀರ, ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಸೊ 2 marks ಕ್ವಶನ್ಸ್ ಬಹಳಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ನ ಮ್ಯಾಮ್ ಮಾಡಿಕೊಡಿ ಅಂತ ಹೇಳಿ ಹೇಳಿದ್ರಿ, ಅದಕ್ಕೋಸ್ಕರ ನಾನು ಮಾಡಿಕೊಡ್ತಿದ್ದೀನಿ. ಬಟ್ 4 ಚಾಪ್ಟರ್ದು ಮಾಡ್ಕೊಡ್ತಿದ್ದೀನಿ. ಯಾಕೆ ಅಂತಂದರೆ ಟೋಟಲ್ ಪಾರ್ಟ್ ಬಿಯಲ್ಲಿ ನಿಮಗೆ 6 ಕ್ವಶನ್ಸ್ಗಳು ಬರುತ್ತೆ. ಸೊ 6 ಕ್ವಶನ್ಸಲ್ಲಿ ಯಾವ್ಯಾವ ಲೆಸನ್ನಿಂದ ಬರುತ್ತೆ ಅಂದರೆ ಸೊಲ್ಯೂಷನ್ಸ್, ಕೆಮಿಕಲ್ ಕೈನೆಟಿಕ್ಸ್, ಕೋಆರ್ಡಿನೇಷನ್ ಕಾಂಪೌಂಡ್ಸ್, ಆಲೋಹಾಲ್ಕಿನ್ಸ್ ಆ್ಯಂಡ್ ಆಲೋಆರಿನ್ಸ್, ಬಯೋಮಾಲಿಕ್ಯೂಲ್ಸ್. ಸೊ ಈ ಥರ 6 ಚಾಪ್ಟರಿಂದ ಬರುತ್ತೆ. ಬಟ್ ನಾನು ನಿಮಗೆ ಜಸ್ಟ್ 4 ಚಾಪ್ಟರ್ದು ಮಾತ್ರ ಹೇಳ್ತಿದ್ದೀನಿ. ಯಾಕೆ ಅಂತಂದರೆ ಔಟ್ ಆಫ್ 6 ಕ್ವಶನ್ ನೀವು ಅಟೆಂಡ್ ಮಾಡಬೇಕಾಗಿರೋದು ಬರೀ 3, ಬಟ್ ಎಕ್ಸ್ಟ್ರಾ ಇನ್ನೊಂದು ಚಾಪ್ಟರ್ ಇರಲಿ ಅಂತ ಹೇಳಿ 4 ಚಾಪ್ಟರ್ದು ಮಾಡ್ಕೊಡ್ತಿದ್ದೀನಿ. ಸೊ ಸೊಲ್ಯೂಷನ್ ಲೆಸನ್ನಲ್ಲಿ ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಅಂತ ಹೇಳಿ ನೋಡ್ತಾ ಬರೋಣ, ಬನ್ನಿ. ಸೊ ಸೊಲ್ಯೂಷನ್ ಲೆಸನ್ಲಿ ರೈಟ್ ಎನಿ 2 ಡಿಫ್ರೆನ್ಸಸ್ ಬಿಟ್ವೀನ್ ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್ ಅಂತ ಹೇಳಿ ಕೇಳ್ಬೋದು. ಸೆಕೆಂಡ್ ಕ್ವಶನ್, ಡಿಫೈನ್ ಮೊಲಾರಿಟಿ, ಔ ಇಟ್ ವೇರೀಸ್ ವಿತ್ ಟೆಂಪರೇಚರ್. ಸೊ ಇಟ್ ಡಿಪೆಂಡ್ಸ್ ಅಪಾನ್, ಈ ಕ್ವಶನ್ ಹಿಂಗೂ ಕೂಡ ಕೇಳ್ಬೋದು, ಡಿಫೈನ್ ಮೊಲಾರಿಟಿ, ಡಸ್ ದ ಮೊಲಾರಿಟಿ ಡಿಪೆಂಡ್ಸ್ ಅಪಾನ್ ಟೆಂಪರೇಚರ್ ಆರ್ ನಾಟ್ ಅಂತ ಹೇಳಿ ಕೇಳ್ತಾನೆ. ಅಥವಾ ಡಿಫೈನ್ ಮೊಲಾರಿಟಿ, ಔ ಡಸ್ ಇಟ್ ವೇರಿ ವಿತ್ ದಿ ಟೆಂಪರೇಚರ್, ಹಿಂಗೂ ಕೂಡ ಕೇಳ್ತಾನೆ. ನೆಕ್ಸ್ಟ್, ರೈಟ್ ಎನಿ 2 ಡಿಫ್ರೆನ್ಸಸ್ ಬಿಟ್ವೀನ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಡಿವಿಯೇಷನ್, ಡಿಫೈನ್ ರಿವರ್ಸ್ ಆಸ್ಮೋಸಿಸ್, ಗಿವ್ ಒನ್ ಎಕ್ಸಾಂಪಲ್. ನೆಕ್ಸ್ಟ್, ವಾಟ್ ಆರ್ ಕಾಲಿಗೇಟಿವ್ ಪ್ರಾಪರ್ಟೀಸ್, ಗಿವ್ ಎನಿ ಒನ್ ಎಕ್ಸಾಂಪಲ್ ಅಂತ ಹೇಳಿ ಕೇಳ್ತಾನೆ. ನೆಕ್ಸ್ಟ್, ಸ್ಟೇಟ್ ರೌಲ್ಸ್ ಲಾ ಆ್ಯಂಡ್ ಗಿವ್ ದ ಮ್ಯಾಥಮೆಟಿಕಲ್ ಈಕ್ವೇಷನ್ ಅಂತ ಹೇಳಿ ಕೇಳ್ಬೋದು. ಅಥವಾ ಸ್ಟೇಟ್ ಎಂಟ್ರೀಸ್ ಲಾ ಆ್ಯಂಡ್ ಗಿವ್ ದ ಮ್ಯಾಥಮೆಟಿಕಲ್ ಫಾರ್ಮ್ ಅಂತ ಹೇಳಿ ಕೇಳ್ತಾನೆ. ನೆಕ್ಸ್ಟು, ಔ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ವೇರೀಸ್ ವಿತ್ ದಿ ಟೆಂಪರೇಚರ್ ಆ್ಯಂಡ್ ಪ್ರೆಷರ್ ಅಂತ ಹೇಳಿ ಕೇಳಬಹುದು. ನೆಕ್ಸ್ಟ್, ವಾಟರ್ ಆಸಿಯೋಟ್ರೋಪಿಕ್ ಮಿಕ್ಸ್ಚರ್ ಅಥವಾ ವಾಟರ್ ಆಸಿಯೋಟ್ರೋಪ್ಸ್, ಗಿವ್ ಅನ್ ಎಕ್ಸಾಂಪಲ್ ಅಂತ ಹೇಳಿ ಕೇಳ್ತಾನೆ. ನೆಕ್ಸ್ಟ್, ಡಿಫೈನ್ ವ್ಯಾಂಟ್ ಆಫ್ ಫ್ಯಾಕ್ಟರ್, ವಾಟ್ ಈಸ್ ದ ಕನ್ಕ್ಲೂಷನ್ ಡ್ರಾನ್ ವನ್ ವ್ಯಾಂಟ್ ಆಫ್ ಫ್ಯಾಕ್ಟರ್ ಆಫ್ ಎ ಸೊಲ್ಯೂಷನ್ ಈಸ್ ಲೆಸ್ ದ್ಯಾನ್ 1, ಇದನ್ನು ಕೂಡ ಕೇಳಬಹುದು. ಇನ್ನು ನಾವು ಕೆಮಿಕಲ್ ಕೈನೆಟಿಕ್ಸ್ ಲೆಸನ್ಗೆ ಬರೋದಾದರೆ, ಸೊ ಕೆಮಿಕಲ್ ಕೈನೆಟಿಕ್ಸಲ್ಲಿ ವಾಟ್ ಈಸ್ ಸ್ಯೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್, ಗಿವ್ ಒನ್ ಎಕ್ಸಾಂಪಲ್ ಅಂತ ಹೇಳಿ ಕೇಳ್ತಾನೆ. ರೈಟ್ ಎನಿ 2 ಡಿಫ್ರೆನ್ಸಸ್ ಬಿಟ್ವೀನ್ ಆರ್ಡರ್ ಆ್ಯಂಡ್ ಮಾಲಿಕ್ಯುಲಾರಿಟಿ ಅಂತ ಹೇಳಿ ಕೇಳ್ತಾನೆ. ಎಲ್ಲಿ 2 ಡಿಫ್ರೆನ್ಸ್ ಅಂತ ಹೇಳಿ ಹೇಳಿರ್ತಾನೆ. ಸೊ ಈಚ್ ಡಿಫ್ರೆನ್ಸಿಗೆ ಎಷ್ಟಾಗಿರುತ್ತೆ ಅಂದರೆ ಆಫ್ ಮಾರ್ಕ್ಸ್ ಇರುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕಾಗುತ್ತಂದರೆ ಆರ್ಡರ್ ಮತ್ತು ಮಾಲಿಕ್ಯುಲಾರಿಟಿಗೆ 2 ಡಿಫ್ರೆನ್ಸ್ಗಳನ್ನ ಬರೀರಿ. ಸೊ ಟೋಟಲ್ 4 ಇರುತ್ತಲ್ವಾ, ಸೊ 4 ಆಫ್ ಮಾರ್ಕ್ಸ್ ಅಂತ ಹೇಳಿ ಡಿವೈಡ್ ಮಾಡಿರ್ತಾನೆ. ನೆಕ್ಸ್ಟು, ರೈಟ್ ದಿ ಅರೇನಿಯಸ್ ಈಕ್ವೇಷನ್ ಆ್ಯಂಡ್ ಎಕ್ಸ್ಪ್ಲೈನ್ ದಿ ಟರ್ಮ್ಸ್ ಅಂತ ಹೇಳಿ ಕೇಳ್ಬೋದು. ಅಥವಾ ರೈಟ್ ದ ಮ್ಯಾಥಮೆಟಿಕಲ್ ಫಾರ್ಮ್ ಆಫ್ ಅರೇನಿಯಸ್ ಈಕ್ವೇಷನ್ ಆ್ಯಂಡ್ ಎಕ್ಸ್ಪ್ಲೈನ್ ದಿ ಟರ್ಮ್ಸ್ ಅಂತಲೂ ಕೂಡ ಕೇಳ್ತಾನೆ. ನೆಕ್ಸ್ಟ್, ವಾಟ್ ಆರ್ ದ 2 ಕ್ರೈಟೀರಿಯಾ ಫಾರ್ ಎಫೆಕ್ಟಿವ್ ಕೊಲಿಷನ್ ಅಕಾರ್ಡ್. ನೆಕ್ಸ್ಟ್, ವಾಟ್ ಆರ್ 2 ಕ್ರೈಟೀರಿಯಾ ಫಾರ್ ಎಫೆಕ್ಟಿವ್ ಕೊಲಿಷನ್ ಅಕರ್ ಅಂತ ಹೇಳಿ ಕೇಳ್ಬೋದು. ವಾಟ್ ಈಸ್ ಸ್ಯೂಡೋ ಫಸ್ಟ್ ಆರ್ಡರ್, ಇದು ಮತ್ತಿನೊಮ್ಮೆ ರಿಪೀಟ್ ಆಗಿದೆ, ಬಿಟ್ಬಿಡಿ. ರೈಟ್ ದ ಎನರ್ಜಿ ಡಿಸ್ಟ್ರಿಬ್ಯೂಷನ್ ಕರ್ವ್ ಶೋಯಿಂಗ್ ಟೆಂಪರೇಚರ್ ಡಿಪೆಂಡೆನ್ಸ್ ಆಫ್ ರೇಟ್ ಆಫ್ ಯರ್ ರಿಯಾಕ್ಷನ್, ಇದನ್ನು ಕೂಡ ಕೇಳಬಹುದು. ನೆಕ್ಸ್ಟು, ವಾಟ್ ಆರ್ ದ ಮೈನ್ ಕ್ರೈಟೀರಿಯಾ ಫಾರ್ ಎಫೆಕ್ಟಿವ್ ಕೊಲಿಷನ್ ಅಕಾರ್ಡಿಂಗ್ ಟು ಸಿಂಪಲ್ ಕೊಲಿಷನ್ ಥಿಯರಿ ಅಂತ ಹೇಳಿ ಕೇಳ್ತಾನೆ. ಶೋ ದಟ್ ಆಫ್ ಲೈಫ್ ಪೀರಿಯಡ್ ಆಫ್ ಎ ಫಸ್ಟ್ ಆರ್ಡರ್ ರಿಯಾಕ್ಷನ್ ಈಸ್ ಇಂಡಿಪೆಂಡೆಂಟ್ ಆಫ್ ದ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟಿಂಗ್ ಸ್ಪೀಷೀಸ್ ಅಂತ ಹೇಳಿ ಕೇಳ್ಬೋದು. ನೆಕ್ಸ್ಟು, ಡ್ರಾ ಎ ಗ್ರಾಫ್ ಲ್ಯಾನ್ ಆರ್ ವರ್ಸಸ್ ಟೈಮ್ ಫಾರ್ ಎ ಫಸ್ಟ್ ಆರ್ಡರ್ ರಿಯಾಕ್ಷನ್ ವನ್ ರಿಯಾಕ್ಟೆಂಟ್ ಇಸ್ ಕನ್ವರ್ಟೆಡ್ ಟು ಪ್ರಾಡಕ್ಟ್, ವಾಟ್ ಈಸ್ ದ ಇಂಟರ್ಸೆಪ್ಟ್ ಆಫ್ ದ ಲೈನ್ ಅಂತ ಹೇಳಿ ಕೇಳಬಹುದು. ನೆಕ್ಸ್ಟ್, ಗಿವ್ ಎನಿ 2 ಫ್ಯಾಕ್ಟರ್ಸ್ ವಿಚ್ ಇನ್ಫ್ಲೂಯೆನ್ಸ್ ದಿ ರೇಟ್ ಆಫ್ ದ ಕೆಮಿಕಲ್ ರಿಯಾಕ್ಷನ್. ಸೊ ಇಷ್ಟು ಕ್ವಶನ್ಸ್ಗಳು ಕೆಮಿಕಲ್ ಕೈನೆಟಿಕ್ಸ್ ಲೆಸನ್ನಿಂದ ಬರುತ್ತೆ. ಇನ್ನು ನೆಕ್ಸ್ಟ್ ನಾವು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಮತ್ತು ಬಯೋಮಾಲಿಕ್ಯೂಲ್ಸ್ ಅಲ್ಲಿ ನೋಡೋದಾದರೆ, ಸೊ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಲ್ಲಿ ಯಾವ್ಯಾವ್ದೆಲ್ಲ ಇಂಪಾರ್ಟೆಂಟ್ ಅಂತ ನೋಡೋದಾದರೆ, ಸೊ ವಾಟ್ ಆರ್ ಹೋಮೋಲಿಪ್ಟಿಕ್ ಆ್ಯಂಡ್ ಹೆಟರೋಲಿಪ್ಟಿಕ್ ಕಾಂಪ್ಲೆಕ್ಸಸ್, ಗಿವ್ ಎಕ್ಸಾಂಪಲ್. ಎರಡೊಂದು ಕೂಡ ಒಟ್ಟಿಗೆ ಕೇಳಲ್ಲ, ವಾಟ್ ನಾನು ಒಟ್ಟಿಗೆ ಸೇರಿಸಿದ್ದೀನಿ, ಯಾಕಂದರೆ ಕ್ವಶನ್ ಮತ್ತೆ ನಿಮಗೆ ಜಾಸ್ತಿ ಅನಿಸಬಾರ್ದಲ್ವ. ಸೊ ಹೋಮೋಲಿಪ್ಟಿಕ್ ಕಾಂಪ್ಲೆಕ್ಸ್ ಅಂದ್ರೆ ಏನು, ಗಿವ್ ಎನ್ ಎಕ್ಸಾಂಪಲ್ ಅಂತ ಕೇಳ್ತಾನೆ. ಅಥವಾ ಹೆಟರೋಲಿಪ್ಟಿಕ್ ಕಾಂಪ್ಲೆಕ್ಸ್ ಅಂದ್ರೆ ಏನು, ಗಿವ್ ಎನ್ ಎಕ್ಸಾಂಪಲ್ ಅಂತ ಹೇಳಿ ಕೇಳ್ತಾನೆ. ನೆಕ್ಸ್ಟ್, ವಾಟ್ ಆರ್ ಆಂಬಿಡೆಂಟ್ ಲಿಗೆಂಡ್ಸ್, ಗಿವ್ ಒನ್ ಎಕ್ಸಾಂಪಲ್ ಅಂತ ಕೇಳ್ಬೋದು. ಅಥವಾ ಫಾರ್ ಎ ಗಿವ್ ಒನ್ ಕಾಂಪ್ಲೆಕ್ಸ್, ಯಾವುದೋ ಒಂದು ಕಾಂಪ್ಲೆಕ್ಸ್ನ ಕೊಟ್ಟಿರ್ತಾರೆ, ಅದ್ರದ್ದು ಅಯೋಪ್ಯಾಕ್ ನ ಬರೀರಿ. ನೆಕ್ಸ್ಟ್, ದೆನ್ ಅದ್ರ ಲಿಂಕೇಜ್ ಐಸೋಮರಿಸಮ್ನ ಬರೀರಿ ಅಂತ ಹೇಳಿ ಕೇಳ್ತಾನೆ. ನೆಕ್ಸ್ಟ್, ಡಿಫೈನ್ ಲಿಂಕೇಜ್ ಐಸೋಮರಿಸಮ್, ಗಿವ್ ಒನ್ ಎಕ್ಸಾಂಪಲ್. ಸೊ ಲಿಂಕೇಜ್ ಐಸೋಮರಿಸಮ್ ಅಂದ್ರೆ ಏನು, ಎಕ್ಸಾಂಪಲ್ನ ಕೊಡಿ ಅಂತ ಹೇಳ್ತಾನೆ. ನೆಕ್ಸ್ಟ್, ವಾಟ್ ಆರ್ ಚಿಲೇಟಿಂಗ್ ಏಜೆಂಟ್ಸ್, ಅಥವಾ ವಾಟ್ ಈಸ್ ಚಿಲೇಟಿಂಗ್ ಏಜೆಂಟ್ಸ್, ಗಿವ್ ಒನ್ ಎಕ್ಸಾಂಪಲ್ ಅಂತ ಕೇಳ್ತಾನೆ. ಅಥವಾ ವಾಟ್ ಆರ್ ಚಿಲೇಟ್ಸ್ ಅಂತಲೂ ಕೂಡ ಅವನು ಕೇಳಬಹುದು. ನೆಕ್ಸ್ಟ್, ರೈಟ್ ದ IUPAC ನೇಮ್ ಆಫ್ ಈ ಎರಡು ಕಾಂಪೌಂಡ್ಸ್ಗಳನ್ನ ಕೊಟ್ಟಿದ್ದಾನಲ್ವ, ಸೊ ಅದ್ರದ್ದು ಕೊಡ್ಬೋದು. ಅಥವಾ ನಾನು ಇದಂತೂ ಗ್ಯಾರಂಟಿ ಹೇಳೋದಿಲ್ಲ, IUPAC ನೇಮು ಯಾವುದಾದ್ರೂ ಕಾಂಪೌಂಡ್ ಕೊಡ್ಬೋದು. ನಾನು ಎಕ್ಸಾಂಪಲ್ನ ಹೇಳಲಿಕ್ಕೆ ಈ ಕಾಂಪೌಂಡ್ನ ಕೊಟ್ಟಿದ್ದೀನಿ, ಬಟ್ ಇದಂತೂ ನಾನು 100% ಹೇಳಲ್ಲ, ಯಾಕಂದರೆ ಇದರಲ್ಲಿ IUPAC ನೇಮ್ ಯಾವುದಾದ್ರೂ ಕೂಡ ಕೇಳಬಹುದು ಕಣ್ರಪ್ಪ. ನೆಕ್ಸ್ಟ್, ರೈಟ್ ದ ಸಿಸ್ ಆ್ಯಂಡ್ ಟ್ರಾನ್ಸ್ ಐಸೋಮರ್ ಆಫ್, ಇಲ್ಲೂ ಕೂಡ ಅಷ್ಟೇ, ಸಿಸ್ ಆ್ಯಂಡ್ ಟ್ರಾನ್ಸ್ ಐಸೋಮರ್ಗೆ ಬಹಳಷ್ಟು ಎಕ್ಸಾಂಪಲ್ನ ಕೊಟ್ಟಿದ್ದಾನೆ. NCERT ಬುಕ್ಕಲ್ಲಿ ಯಾವುದನ್ನ ಮೆನ್ಷನ್ ಮಾಡಿದ್ದಾನೆ, ದಯವಿಟ್ಟು ಅದನ್ನು ನೋಡಿ ಕಲೀರಿ. ನೆಕ್ಸ್ಟ್, ಎಕ್ಸ್ಪ್ಲೇನ್ ಅಯನೈಸೇಷನ್ ಐಸೋಮರಿಸಮ್, ಗಿವ್ ಒನ್ ಎಕ್ಸಾಂಪಲ್. ಡಿಫೈನ್ ಕೋಆರ್ಡಿನೇಷನ್ ಐಸೋಮರಿಸಮ್, ಗಿವ್ ಒನ್ ಎಕ್ಸಾಂಪಲ್. ಅಥವಾ ಇನ್ನೊಂದಿದೆ ಅಲ್ವಾ, ಡಿಫೈನ್ ಸಾಲ್ವೆಂಟ್ ಐಸೋಮರಿಸಮ್ ಅಥವಾ ಡಿಫೈನ್ ಹೈಡ್ರೈಟ್ ಐಸೋಮರಿಸಮ್ ಅಥವಾ ಸಾಲ್ವೆಂಟ್ ಐಸೋಮರಿಸಮ್, ಗಿವ್ ಒನ್ ಎಕ್ಸಾಂಪಲ್ ಅಂತಲೂ ಕೂಡ ಕೇಳ್ಬೋದು. ಅದನ್ನು ಇಲ್ಲಿ ಹಾಕಿಲ್ಲ, ಬಟ್ ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್, ಡ್ರಾ ಎ ಫಿಗರ್ ಟು ಶೋ ದಿ ಸ್ಪ್ಲಿಟ್ಟಿಂಗ್ ಆಫ್ ದಿ ಆರ್ಬಿಟಲ್ಸ್ ಇನ್ ಎ ಆಕ್ಟೋಹೆಡ್ರಲ್
ಕ್ರಿಸ್ಟಲ್ಸ್ ಅಂತ ಹೇಳಿ ಕೇಳಿದಾನೆ, ಅಥವಾ ಆಕ್ಟಹೆಡ್ರಲ್ ಕಾಂಪ್ಲೆಕ್ಸ್ ಅಂತ ಹೇಳಿ ಕೇಳ್ಬೋದು, ಅಥವಾ ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸ್. ಸೊ ಎರಡರಲ್ಲಿ ಯಾವ್ದು ಕೊಟ್ಟರು ಕೂಡ ನೀವು ಬರೀಬೇಕಾಗುತ್ತೆ. ಇನ್ನು ಬಯೋಮಾಲಿಕ್ಯೂಲ್ಸ್ ಲೆಸನ್ಗೆ ನಾವು ಬರೋದಾದರೆ, ಸೊ ವಾಟರ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಗಿವ್ ಒನ್ ಎಕ್ಸಾಂಪಲ್, ಅಥವಾ ಇಲ್ಲೇ ಕೂಡ ನೀವು ಮೆನ್ಷನ್ ಮಾಡ್ಕೊಳ್ಳಿ, ವಾಟರ್ ನಾನ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಗಿವ್ ಒನ್ ಎಕ್ಸಾಂಪಲ್. ಅಮೈನೋ ಆ್ಯಸಿಡ್ಸ್ ಮತ್ತು ನಾನ್ ಅಮೈನೋ ಆ್ಯಸಿಡ್ಸ್ ಒಟ್ಟಿಗೆ ಹೇಳ್ತಿದ್ದೀನಿ, ಬರೆಯೋಕ್ಕೆ ಜಾಗ ಇಲ್ಲ ಸೊ ಅದಕ್ಕೆ ಒಟ್ಟಿಗೆ ಹೇಳ್ತಿದ್ದೀನಿ. ನೆಕ್ಸ್ಟ್ ರೈಟ್ ದ ಅವಾರ್ದ ಸ್ಟ್ರಕ್ಚರ್ ಆಫ್ ಮಾಲ್ಟೋಸ್ ಕೇಳ್ಬೋದು, ಲ್ಯಾಕ್ಟೋಸ್ ಕೇಳ್ಬೋದು, ಸುಕ್ರೋಸ್ ಕೇಳ್ಬೋದು, ಅಥವಾ ಆಲ್ ಫೋರ್ ಡಿ ಗ್ಲೂಕೋಸ್, ಯಾವುದಾದ್ರೂ ಒಂದನ್ನು ಕೇಳ್ತಾನೆ ಕಣ್ರಪ್ಪ. ನೆಕ್ಸ್ಟ್ ನೇಮ್ ದ ಹಾರ್ಮೋನ್ಸ್ ವಿಚ್ ರೆಗ್ಯುಲೇಟ್ಸ್ ದಿ ಗ್ಲೂಕೋಸ್ ಲೆವೆಲ್ ಇನ್ ದ ಬ್ಲಡ್. ಯಾವ ಹಾರ್ಮೋನ್ಸ್ಗಳು ಗ್ಲೂಕೋಸ್ ಲೆವೆಲ್ನ ಬಾಡಿಯಲ್ಲಿ ಬಾಡಿ ಬ್ಲಡ್ಡಲ್ಲಿ ಮೇಂಟೈನ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತವೆ ಅಂತ ಹೇಳಿ ಕೇಳ್ತಿದ್ದಾನೆ. ನೆಕ್ಸ್ಟ್ ವಾಟರ್ ನಾನ್ ರೆಡ್ಯೂಸಿಂಗ್ ಶುಗರ್ಸ್ ಅಂತ ಕೇಳ್ಬೋದು, ಅಥವಾ ವಾಟರ್ ರೆಡ್ಯೂಸಿಂಗ್ ಶುಗರ್ಸ್ ಗಿವ್ ಆನ್ ಎಕ್ಸಾಂಪಲ್. ಇಲ್ಲೂ ಕೂಡ ಅಷ್ಟು ನಾನ್ ರೆಡ್ಯೂಸಿಂಗ್ ಮಾತ್ರ ಮೆನ್ಷನ್ ಮಾಡ್ತೀನಿ, ಇದ್ರ ಜೊತೆಗೆ ಇನ್ನೊಂದು ಯಾವ್ದು ಕೇಳ್ಬೋದು ರೆಡ್ಯೂಸಿಂಗ್ ಶುಗರ್ಸ್ ಅಂದ್ರೇನು ಎಕ್ಸಾಂಪಲ್ ಬರೀರಿ. ನೆಕ್ಸ್ಟ್ ನೇಮ್ ದ ಕಾಂಪೊನೆಂಟ್ಸ್ ಆಫ್ ಸ್ಟಾರ್ಚ್ನ ಕೇಳ್ತಾನೆ. ನೆಕ್ಸ್ಟು ನೀಮ್ ಎ ನ್ಯಾಚುರಲಿ ಅಕರಿಂಗ್ ಆಲ್ಫಾ ಅಮೈನೋ ಆ್ಯಸಿಡ್ ವಿಚ್ ಇಸ್ ಆಪ್ಟಿಕಲಿ ಆ್ಯಕ್ಟಿವ್, ಇದನ್ನು ಕೇಳ್ಬೋದು. ಗಿವ್ ಒನ್ ಎಕ್ಸಾಂಪಲ್ ಫಾರ್ ಎ ಗ್ಲೋಬ್ಯುಲರ್ ಪ್ರೋಟೀನ್, ಇದನ್ನು ಕೂಡ ಕೇಳ್ಬೋದು. ಇನ್ನು ಸೆವೆಂತ್ ಕ್ವಶನ್ ನೋಡೋದ್ರೆ, ಗಿವ್ ಒನ್ ಎಕ್ಸಾಂಪಲ್ ಆಫ್ ಈಚ್ ಆಫ್ ದ ಫಾಲೋಯಿಂಗ್. ಇದೇ ಕ್ವಶನ್ ಇನ್ನೊಂದು ಯಾವ ಥರ ಕೇಳ್ತಾನೆ ಅಂದರೆ, ವಾಟ್ ಆರ್ ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ ಅಂತ ಹೇಳಿ ಕೇಳ್ತಾನೆ. ನೆಕ್ಸ್ಟ್ ಅಥವಾ ವಾಟ್ ಈಸ್ ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ ಗಿವ್ ಒನ್ ಎಕ್ಸಾಂಪಲ್ ಅಂತ ಹೇಳಿ ಕೇಳ್ಬೋದು. ಅಥವಾ ಇಲ್ಲಿ ಡೈರೆಕ್ಟಾಗಿ ಇದು ಟೂ ಡಿಫ್ರೆಂಟ್ ಟೈಪ್ ಆಫ್ ಕ್ವಶನ್ಸ್ ಮಾಡಿದ್ದೀನಿ. ಫಸ್ಟ್ ಒನ್, ಗಿವ್ ಒನ್ ಎಕ್ಸಾಂಪಲ್ ಆಫ್ ಈಚ್ ಆಫ್ ದ ಫಾಲೋಯಿಂಗ್ ಅಂತ ಹೇಳಿದಾನೆ ಅಲ್ವಾ. ಸೊ ವಾಟರ್ ಸಾಲ್ಯುಬಲ್ ವಿಟಮಿನ್ಗೆ ಒಂದು ಎಕ್ಸಾಂಪಲ್ನ ಕೊಡಿ, ಪಾಲಿಸ್ಯಾಕರೈಡ್ಸ್ಗೆ ಒಂದು ಎಕ್ಸಾಂಪಲ್ನ ಕೊಡಿ ಅಂತ ಹೇಳಿದಾನೆ. ಇದೇ ಕ್ವಶನ್ ಇನ್ನೊಂದು ಯಾವ ಥರ ಕೇಳ್ಬೋದು, ವಾಟರ್ ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ ಗಿವ್ ಒನ್ ಎಕ್ಸಾಂಪಲ್, ಅಥವಾ ವಾಟರ್ ಪಾಲಿಸ್ಯಾಕರೈಡ್ಸ್ ಗಿವ್ ಒನ್ ಎಕ್ಸಾಂಪಲ್ ಅಂತ ಹೇಳಿ ಕೂಡ ಕೊಡು ಕ್ವಶನ್ನ ಕೇಳಬಹುದು ಅವನು. ನೆಕ್ಸ್ಟು, ವಾಟ್ ಈಸ್ ಡಿನೇಚರೇಷನ್ ಆಫ್ ಪ್ರೋಟೀನ್ಸ್ ಗಿವ್ ಆನ್ ಎಕ್ಸಾಂಪಲ್ ಅಂತ ಕೇಳ್ತಾನೆ. ನೆಕ್ಸ್ಟ್ ವಾಟ್ ಈಸ್ ವಿಟರಯಾನ್ ಗಿವ್ ಎಕ್ಸಾಂಪಲ್. ನೆಕ್ಸ್ಟ್ ವಾಟ್ ಈಸ್ ಪೆಪ್ಟೈಡ್ ಬಾಂಡ್, ಹೌ ಮೆನಿ ಪೆಪ್ಟೈಡ್ ಬಾಂಡ್ಸ್ ಆರ್ ಪ್ರೆಸೆಂಟ್ ಇನ್ ಟೆಟ್ರಾ ಪೆಪ್ಟೈಡ್ ಅಂತ ಹೇಳಿ ಕೇಳಿದಾನೆ. ನೆಕ್ಸ್ಟ್ ಲಾಸ್ಟಿಗೆ ಡಿಫೈನ್ ವಿಟಮಿನ್ಸ್. ಸೊ ಇಷ್ಟು ಕ್ವಶನ್ಸ್ನ ಅವನು ಕೇಳ್ಬೋದು. ಸೊ ಟೋಟಲ್ ಆಗಿ ನಾನು ನಿಮಗೆ 4 ಚಾಪ್ಟರಿಂದ ಕ್ವಶನ್ಸ್ಗಳನ್ನ ಅರೈಸ್ ಮಾಡಿದ್ದೀನಿ. ಸೊ ಇಷ್ಟನ್ನ ನೀವು ನೀಟಾಗಿ ಕಲ್ತ್ರಿ ಅಂದರೆ ಆರಾಮಾಗಿ 3 out of 6 ಕ್ವಶನ್ 3 ಅಟೆಂಡ್ ಮಾಡಬಹುದು ಕಣ್ರಪ್ಪ. ಸೊ ದಯವಿಟ್ಟು ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಆಲ್ಮೋಸ್ಟ್ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನೂ ಹಾಕಿದ್ದೀನಿ. ಪ್ರತಿಯೊಂದು ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ, ಪಾರ್ಟ್ ಇ ಎಲ್ಲನೂ ಕೂಡ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಮಿಸ್ ಮಾಡ್ದಲೆ ಪ್ರತಿಯೊಂದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ದಯವಿಟ್ಟು ನೋಡಿ, ಚೆನ್ನಾಗಿ ಎಕ್ಸಾಮ್ನ ಮಾಡಿ. ಸೊ ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.